ಏನದಕ್ಕೆ ಕೈಯಲ್ಲೇನೋ ಹಿಡ್ಕೊಂಡ್ ಬತ್ತಾ ಇದೀಯಾ? ಬತ್ತಾ ಇದೀನಿ ಅಂತ ಒಂದ್ ಮಾತು ಹೇಳ್ಲಿಲ್ಲ. ನನ್ ಸೊಸೆ ಎಸ್ ಎಲ್ ಸಿ ಪಾಸ್ ಆದ್ಲು, ನಮ್ಮ ಸಾ ಕರ ಹಾಕದೆ ಅದಕ್ಕೆಯ ಗಿಂಡಾಲ್ ಕರ್ಕೊಂಡು ಅವಳಿಗ್ ಕೊಡವ ಅಂತ ಬಂದೆ. ಆಹಾ, ಬಾಳ್ನೊಗೆ 70 ವರ್ಷ ತುಂಬಿ 71ನೇ ವರ್ಷಕ್ ಬಿದ್ದೋಯ್ತೆ, ನಂಗೆ ಗಿಂಡಾಲ್ ಇಲ್ಲ. ಇವಳು 15 ವರ್ಷ ಪಾಸ್ ಆಗಿದ್ದಕ್ಕೆ ಗಿಂಡಾಲ್ ಅಂತೆ. ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಹೌದೌದು ಕಣಮ್ಮಿ, ಕೇಳ್ಕೊಂಡ್ ಬಂದಿರ್ಬೇಕು. ನಾನ್ ನಾಳೆ ಹೊಳ್ಬಿಟ್ಟು ಹಂಗ ಅಂದ್ಬಿಟ್ಟೆ, ನೀನು ಕೇಳ್ಕೊಂಡು ಪಡ್ಕೊಂಡ್ ಬಂದಿದೀಯ. ಕುಡಿ ಕುಡಿಯಮ್ಮಿ. ನೋಡತ್ತೆ ಅಜ್ಜಿನ, ಸೀಮೆಣ್ಣೆ ಹಾಕ್ಬೇಕಾದ್ರೆ ಚೆಲ್ದಿರೋರ್ನ, ವಯಸ್ಸಾದ್ಮೇಲೆ ಮಾತಾಡ್ದೇ ಇರೋರ್ನ ತೋರ್ಸು. ಮಾತಾಡೋ ಚಪ್ಲ ಮಾತಾಡ್ಕೊಳ್ಳಿ ಬಿಡು. ಅಕ್ಕಮ್ಮ, ಯಾಕೆ ನಮ್ ಭಾವನ್ ಗಿನ್ನಲ್ ಇಲ್ವಾ? ಅಣ್ಣನ್ ಕೊಟ್ರೇನು ಸೊಸೆ ಕೊಟ್ರೇನು ಎಲ್ಲ ಒಂದಯ್ಯ. ಗಿನ್ನಾಲು ಬೆಳೆಯೋ ಹೆಣ್ಮಕ್ಳಿಗೆ ಶಕ್ತಿ ಕೊಡ್ತದಂತೆ, ಯಾರಿಗೂ ಕೊಡ್ಬೇಡ. ತಕ ನೀನೊಬ್ಳೆ ಕುಡಿ. ಕುಡಿಯವ್ವ ಕುಡಿ, ನೀನೊಬ್ಳೆ ಕುಡ್ದಿ ದಪ್ಪ ಆಗು, ಯಾರಿಗೂ ಕೊಡ್ಬೇಡ. ಯಾವತ್ತಿದ್ರು ನೀನ್ ಅವ್ರ ಮನೆ ಸೊಸೆ ಆಗೊಳ್ತಾನೆ ನೋಡತ್ತೆ ಚಿಕ್ಕವನ. ಇಂದ್ರಿ ಕಮ್ಲಿ, ನಿನ್ನೆ ನೋಡ್ಬೇಕು ಅನ್ಕೊಂಡಿದ್ದೆ ಕಣೆ. ಅದ್ಕೆಮ್ಮ ಯಾವತ್ತೋ ತೊಟ್ಲಲ್ಲಿ ಮಾತುಕತೆ ಆಗೋಗದೆ, ನನ್ ಸೊಸೆನ ಆನಾಡಿ ಸಂದಾಗ ನೋಡ್ಕೊತಾ ಇದೆಯಲ್ಲ, ನನ್ಗಷ್ಟೇ ಸಮಾಧಾನ ಬಿಡು. ಏನೇ ನೀನು ಪಾಸ್ ಆಗ್ಬಿಟ್ಟಿದ್ಯಾ? ನೀನೊಬ್ಳೆಯ ಓದೋದು, ನಾನು ಚೆನ್ನಾಗೋದ್ ಪಾಸ್ ಆದೆ, ಗೋಪಿನೂ ಪಾಸ್ ಆಗವ್ನೆ. ಪೇಪರ್ನಾಗ್ ನೋಡ್ದೆ. ಗೋಪಿ ನೀನ್ ನೋಡ್ಬೇಕಂದ. ಯಾಕಂತೆ? ನೀನೇ ಹೋಗ್ ನೋಡು, ಬಂಡೆ ಹತ್ರ ಇರ್ತೀನಂದ. ಗೋಪಿ ನನ್ ಯಾಕಿಲ್ ಬರಕ್ ಹೇಳ್ದ? ಗೋಪಿ. ಇಂದ್ರಿ ನೀ ಎಲ್ ಬರಲ್ವೋ ಅನ್ಕೊಂಡೆ. ಹೇಳ್ ಕಳಿಸ್ದವ್ರ ಯಾರು? ನನ್ ಗೋಪಿ, ಬರ್ದೇ ಇರ್ತೀನ. ಹಾಗಾದ್ರೆ ನಾನ್ ಏನ್ ಹೇಳಿದ್ರು ಕೇಳ್ತೀಯ? ಯಾಕಿಂಗ್ ಕೇಳ್ತಾ ಇದ್ಯಾ? ಲೋ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ಟೆ ಅಂತ ಓದೋದ್ನೆಲ್ಲಾದ್ರೂ ನಿಲ್ಸ್ಬಿಟ್ಟಿಯ? ನಿಮ್ಮವ್ವ ನೀನ್ ಓದಿದ್ ದೊಡ್ಡ ಮನ್ಸು ಆಗ್ತೀಯ ಅಂತ ತುಂಬಾನೇ ಕನ್ಸ್ ಇಟ್ಕೊಂಡವಳೆ. ನನ್ ಕನ್ಸು ಅದೇನೆಯ. ನನ್ಗೂ ಒಂದ್ ಕನ್ಸೈತೆ. ಏನ್ ಕನ್ಸು? ಡಾಕ್ಟರ್ ಆಗ್ಬೇಕಂತನ, ಲಾಯರ್ ಆಗ್ಬೇಕಂತನ? ಆತರ ಏನೂ ಇಲ್ಲ. ಮತ್ತೆ? ಯಾವಾಗ್ಲೂ ನೀನು ನನ್ ಜೊತೆಯೇ ಇರ್ಬೇಕು, ನನ್ಗೋಸ್ಕರ ನೀನು, ನಿನ್ಗೋಸ್ಕರ ನಾನು ಅಂತ ನನ್ ಮನ್ಸ್ ಯಾವಾಗ್ಲೂ ಹೇಳ್ತಾ ಇರ್ತದೆ. ಆ ದ್ಯಾವರಾಸೇನು ಅದೇ ಅನ್ಸ್ತದೆ. ಇಂದ್ರಿ ಲೋ ಏನೇನೋ ಮಾತಾಡ್ತಿದ್ದಿ, ಏನಾಗೈತೆ ನಿಂಗೆ? ಏನೇನೋ ಹೇಳ್ತಾ ಇಲ್ಲ ಇಂದ್ರಿ, ಅಲ್ಲಿ ನೋಡು. ಬಂಡೆ ಮೇಲೆಲ್ಲ 16 16 ಅಂತ ಬರ್ದೈತೆ. ಇದು ಬರ್ದಿರೋದಲ್ಲ ಇಂದ್ರಿ, ನನ್ ಮನ್ಸು. ಹೌದು ಇಂದ್ರಿ, 3 ಹೊತ್ತು ಕಣ್ ಬಿಟ್ರು ಕಣ್ ಮುಚ್ಚಿದ್ರು ನಿನ್ ಮುಖಾನೆ ಕಾಣುತ್ತೆ. ನಿನ್ ಬಿಟ್ ಬದ್ಕೋದಿಕ್ ಆಗಕ್ಕಿಲ್ಲ ಇಂದ್ರಿ. ಛೀ, ನೋಡ್ದೆ ಇವನ್ನ, ಹುಡ್ಗ ಅಂತಾನು ನೋಡ್ದೆ, ನಗ್ತಾ ನಗ್ತಾ ಸಲೀಸಾಗಿ ಮಾತಾಡಿದ್ರೆ ಅದಕ್ ಬೇರೆ ಅರ್ಥನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಯಾರಿಗೂ ಸಲಿಗೆನೆ ಕೊಡ್ಬಾರ್ದು. ಇನ್ನೊಂದ್ಸತಿ ಇದೇ ವಿಷಯ ಮಾತಾಡ್ಕೊಂಡ್ ಬರ್ಲಿ, ಅವನ ಹೊಡೆದು ಕೆರೆಗ್ ಹಾಕ್ಬಿಡ್ತೀನಿ. ಯಾಕಿಂದ್ರಿ, ಯಾವಾಗ್ಲೂ ಜೀವನ ಪೂರ್ತಿ ಜೊತೆಲಿರ್ತೀನಂದವಳು ಕೈ ಕೊಟ್ಟು ಹೋಗ್ತಿದ್ಯ, ಸರಿನಾ? ಬೇಕಾದ್ರೆ ನೀನೇ ನಿನ್ ಕೈಯಾರ ಕತ್ತಿಸಕ್ಬಿಡು, ಸಾಯೋ ಟೈಮ್ನಾಗೂ ನಿನ್ನ ಹೆಸ್ರೇ ಹೇಳ್ತೀನಿ, ನಿನ್ನ ಹೆಸ್ರು ಹೇಳ್ಕೊಂಡೆ ಸತ್ತೋಯ್ತೀನಿ. ನಿನ್ನಿಂದಾನೆ ಸ್ಕೂಲ್ಗೋದೆ, ನಿನ್ನಿಂದಾನೆ 1 ವರ್ಷ ಫೇಲ್ ಆಗದೆ ಪಾಸ್ ಆದೆ, ನಿನ್ನಿಂದಾನೆ ಉಸಿರಾಡ್ತಾ ಇದ್ದೀನಿ. ನೀನು ನನ್ನೊಳಗಿದ್ಯಾ, ನಾನು ನಿನ್ನೊಳಗಿಲ್ಲ ಅಂದ್ರೆ ಹೇಗೆ? ಇಷ್ಟೊತ್ತು ಎಲ್ಗಮ್ಮಿ ಹೋಗಿದೆ? ಏನಮ್ಮಿ ಉತ್ತರ ಕೊಡದೆ ನುಂಗ್ಕೊಂಡ ನೋಡ್ಬಿಟ್ಟು ಹಂಗೆ ಹೋಯ್ತಾ ಇದ್ದಿ? ಒತ್ತಾರೇನೆ ಹೇಳಿಲ್ವೇ ದೀಪಕ್ಕೆ ಎಣ್ಣೆ ಹಚ್ಚು? ಮನೆಗೋಗ್ ಯೋಚನೆ ಮಾಡು ಇಂದ್ರಿ, 1 ವರ್ಷ ನಾನು ಕೊಟ್ಟಿರೋ ವಸ್ತುಗಳಲ್ಲಿ ಯಾವ್ದಾದ್ರೂ ಒಂದ್ ವಸ್ತು ಇದ್ದೇ ಇರುತ್ತೆ, ಅದನ್ ಕೇಳ್ ನನ್ ಯಾರು ಅಂತ. ಯಾರನ್ನ ಏನಾದ್ರೂ ಅಂದ್ರ ಯಾಕೆ ಇಟ್ಕೊಂಡ್ರು?
ಅವಳೆ. ನಾನೇನು ಅನ್ಲಿಲ್ಲ ಅದ್ಕೆ. ನಿನ್ನೆಯಿಂದ ಬಾಯು ಬಿಟ್ಟಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹಂಗೇ ಕುಂತ್ಕೊಂಡವಳೆ. ಉಸಾರ್ ಗಿಸಾರ್ ತಪ್ಪಾಯ್ತಾ ಏನು ಅಂತನೂ ಹೇಳ್ತಿಲ್ಲ, ಇವ್ರಪ್ಪನ್ ಕಿತನು ಮಾತಾಡ್ತಾ ಇಲ್ಲ. ಒತ್ತಾರೆಯಿಂದ ಬಾಯು ತೊಳಿದೆ, ಹಿಟ್ಟು ಉಂಡೆ, ಹಂಗೆ ಕುಂತ್ಕೊಂಡವಳೆ. ಅದೇನ್ ಯೋಚನೆ ಮಾಡ್ತಾ ಕುಂತ್ಕೊಂಡವಳೋ ಏನೋ ಯಾರಿಗ್ ಗೊತ್ತು. ಲೇ, ಈ ವಯಸ್ಸಿನಾಗೆ ಹೆಣ್ಣ ಐಕಳಿಗೆ ಏನ್ ಯೋಚನೆ ಇರುತ್ತೆ ಅಂತ ತಿಳಿಯಕ್ಕಿಲ್ವೇನೆ. ನನ್ ಮೊಮ್ಮಗ ಕರಿಯ ಅವಳ ಮನ್ಸಾಗೆ ಬಂದ್ಬಿಟ್ಟವನೆ. ಕರಿಯ ಅಲ್ಲ, ಗೋಪಿ. ಜೋರಾಗಲ್ಲ ತಿರುಪಿ ಹೇಳ ನಿಮ್ಮ ಮಗಳು ದೊಡ್ಡ.